ಫ್ರೆಂಡ್ಸ್ ಓಕೆ ಇವತ್ತು ಅಪ್ಲಿಕೇಶನ್ ಅಲ್ಲಿ ನನಗೆ ಪೇಮೆಂಟ್ ಆಗಿದೆ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಮುನ್ನೂರು ರೂಪಾಯಿ ಪೇಮೆಂಟ್ ಇಟ್ಟಿದ್ದೆ ಒಂದು ಅಪ್ಲಿಕೇಶನ್ ಅಲ್ಲಿ ನನಗೆ ನಾಲ್ಕು ತಾಸು ತಗೊಂತು ಅಷ್ಟೇ ಜಸ್ಟ್ ನಾಲ್ಕು ತಾಸು ತಗೊಂತು ಅವಾಗ ಪೇಮೆಂಟ್ ಆಯ್ತು ಗೈಸ್ ಸ್ಕ್ರೀನ್ ಮೇಲೆ ನೋಡಬಹುದು ಒಂದು ಸ್ಕ್ರೀನ್ ಮೇಲೆ ನೋಡಬಹುದು ಒಂದು ಇಮೇಜ್ ಹಾಕಿದ್ದೀನಿ ನೋಡ್ಕೋಬಹುದು ಗೈಸ್ ಟೀಮ್ ರಾಜೋರ್ ಫೇ ಅಂತ ಟೀಮ್ ಕಡೆಯಿಂದ ರಾಜೋರ್ ಪೇ ಟೀಮ್ ಕಡೆಯಿಂದ ನನಗೆ ಪೇಮೆಂಟ್ ಕೂಡ ಆಗಿದೆ ಎರಡು ರೂಪಾಯಿ ಸಕ್ಸಸ್ಫುಲ್ ಆಗಿದೆ ರಿಸೀವ್ ಸಕ್ಸಸ್ಫುಲ್ ಅಂತ ಆಗಿದೆ ಯು ಹ್ಯಾವ್ ರಿಸೀವ್ಡ್ ಟು ಫ್ರಮ್ ಟ್ರೇಡ್ ಟ್ರೇಡ್ ಅಪ್ಲಿಕೇಶನ್ ಮತ್ತೆ ಪ್ಲೀಸ್ ಫೈಂಡ್ ಡೀಟೇಲ್ಸ್ ಅಂತ ಕೊಡ್ತಾರೆ ನೋಡ್ಕೋಬಹುದು ನನಗೆ ಮೇಲ್ ಕೂಡ ಬಂದಿದೆ ಓಕೆ ನಾನು ಮೇಲ್ ಕೂಡ ತೋರಿಸ್ತೀನಿ ಮತ್ತೆ ನಿಮಗೆ ಇಲ್ಲಿ ನೋಡ್ಕೋದು ಗೈಸ್ ನಾನು ಇವಾಗ ನನ್ನ ಬ್ಯಾಂಕ್ ಡೀಟೇಲ್ಸ್ ಕೂಡ ನಿಮಗೆ ತೋರಿಸ್ತೀನಿ ನೋಡ್ಕೋದು ಇವಾಗ ನೋಡ್ಬೋದು ಇಲ್ಲಿ ನನ್ನ ಬ್ಯಾಂಕಿಗೆ ಕೂಡ ಇಲ್ಲಿ ಅಮೌಂಟ್ ಎರಡ್ ನೂರ ಎಂಬತ್ತು ರೂಪಾಯಿ ಇಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ಗೈಸ್ ಓಕೆನಾ ಇವಾಗ ನಿಮಗೆ ಲೈವ್ ಅಲ್ಲಿ ನಾನು ತೋರಿಸಿದೆ ಇವಾಗ ಇಲ್ಲಿ ನೋಡಬಹುದು ಗೈಸ್ ನಿಮಗೆ ಲೈವ್ ಅಲ್ಲಿ ನಾವು ಇವಾಗ ಪೇಮೆಂಟ್ ಸಹಿತ ತೋರಿಸಿದೆ ನಾಲ್ಕು ತಾಸಲ್ಲಿ ಪೇಮೆಂಟ್ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ನಮಗೆ ನೂರು ಫಾರ ಫ್ರೀ ಆಗಿ ಕೊಡ್ತಾರೆ ಫ್ರೆಂಡ್ಸ್ ನಮಗೆ ಇಲ್ಲಿ ಮಾಡೋಕ್ಕೋಸ್ಕರ ನೂರು ರೂಪಾಯಿ ಫ್ರೀ ಕೊಡ್ತಾರೆ ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ನಿಮಗೆ ಯಾರು ಅಕೌಂಟ್ ಕ್ರಿಯೇಟ್ ಮಾಡೋದು ಬರಲ್ಲ ಅಂತಂದರೆ ಸಿಂಪಲ್ ಆಗುತ್ತೆ ಏನಿಲ್ಲ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಹಾಕಿ ಜಸ್ಟ್ ಅಷ್ಟೇ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ ಇದನ್ನ ಹಾಕಿಬಿಟ್ಟು ಅಕೌಂಟ್ನ ಜಸ್ಟ್ ಕ್ರಿಯೇಟ್ ಕ್ರಿಯೇಟ್ ಇದು ಯಾವುದೇ ಕೆ ವೈ ಸಿ ಬೇಡ ಅಂದ್ರೆ ಯಾವುದೇ ಪಾನ್ ಕಾರ್ಡ್ ಏನು ಬೇಡ ಪೇಮೆಂಟ್ ಮಾಡ್ಕೊಳ್ಳುವಾಗ ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಡೀಟ್ರೆಸ್ ಬೇಕಾಗುತ್ತೆ ಅಷ್ಟೇ ಸಿಂಪಲ್ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಪ್ಪ ಅಂತ ಜಸ್ಟ್ ಏನಿಲ್ಲ ಒಂದು ಇನ್ನೊಂದು ವಿಡಿಯೋ ಮಾಡ್ತೀನಿ ಗೈಸ್ ಇಲ್ಲ ಅಂತಂದ್ರೆ ಇದರಲ್ಲೇ ಹೇಳ್ತೀನಿ ಸ್ವಲ್ಪ ತನಕ ವಿಡಿಯೋ ನೋಡಿ ನೂರು ರೂಪಾಯಿ ನಮಗೆ ಫ್ರೀಯಾಗಿ ಕೊಡ್ತಾರೆ ಅದರಿಂದ ನಾವು ಯಾವ ತರ ಅರ್ನಿಂಗ್ಸ್ ಮಾಡೋದು ಯಾವ ತರ ಟ್ರೇಡ್ ಮಾಡೋದು ಅಂತ ಹೇಳ್ತೀವಿ ಸಿಂಪಲ್ ಆಗಿ ಟ್ರೇಡ್ ಮಾಡೋದು ಅಂತಂದ್ರೆ ಸಿಂಪಲ್ ಆಗಿ ಟ್ರೇಡ್ ಮಾಡೋದು ಗ್ಯಾಸ್ ಅದನ್ನು ಕೂಡ ಹೇಳ್ತೀನಿ ಸಿಂಪಲ್ ಆಗಿ ನೀವು ಕೂಡ ಟ್ರೇಡ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ನಾನು ರೆಫರ್ ಮಾಡಿರೋ ಅಮೌಂಟ್ ನಾನು ಪೇಮೆಂಟ್ ಮಾಡ್ಕೊಳಕ್ಕೆ ಬರಲಿಲ್ಲ ಗ್ಯಾಸ್ ಯಾಕಂತಂದ್ರೆ ಅದನ್ನ ನಾನು ಟ್ರೇಡ್ ಮಾಡಿ ಅದನ್ನ ವಿನ್ನಿಂಗ್ ಅಮೌಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನಾನು ಪೇಮೆಂಟ್ ಮಾಡ್ಕೊಂಡೆ ಗ್ಯಾಸ್ ನಾನು ಟ್ರೇಡ್ ವಿನ್ ಅದನ್ನ ವಿನ್ ಆಗಿದ್ದನ್ನ ಪೇಮೆಂಟ್ ಮಾಡ್ಕೊಂಡಿದ್ದೀನಿ ಮುನ್ನೂರು ರೂಪಾಯಿ ಪೇಮೆಂಟ್ ಇಟ್ಟು ಎರಡು ನೂರ ಎಂಬತ್ತು ರೂಪಾಯಿ ಬಂತು ಇಪ್ಪತ್ತು ರೂಪಾಯಿ ಕಟ್ಟಾಗಿದೆ ಗೈಸ್ ಇಪ್ಪತ್ತು ರೂಪಾಯಿ ಕಟ್ ಆಗಿದೆ ಎರಡ್ನೂರ ಎಂಬತ್ತು ರೂಪಾಯಿ ಪೇಮೆಂಟ್ ಆಗಿದೆ ಓಕೆ ಪೇಮೆಂಟ್ ಮಾತ್ರ ಸಖತ ಕೊಡುತ್ತೆ ಹೊಸ ಅಪ್ಲಿಕೇಶನ್ ಅಲ್ವಾ ಪೇಮೆಂಟ್ ಮಾತ್ರ ಸಖತ ಕೊಡುತ್ತೆ ಆದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಕೊಬೇಡಿ ಬಿಡಿ ಫ್ರೀಯಾಗಿ ಅಮೌಂಟ್ ಕೊಡ್ತಾರೆ ನೂರು ರೂಪಾಯಿನ ಫ್ರೀ ಆಗಿ ಕೊಡ್ತಾರೆ ನೂರು ರೂಪಾಯಿ ಕೊಡ್ತಾರೆ ಮತ್ತೆ ಅಲ್ಲಿ ರೆಫರ್ ಒಂದು ಐದು ರೂಪಾಯಿ ಇದೆ ಅಷ್ಟೇ ಒಬ್ರು ರೆಫರ್ ಮಾಡಿದ್ರೆ ಐದು ರೂಪಾಯಿ ಸಿಗುತ್ತೆ ಅರ್ನಿಂಗ್ಸ್ ಮಾಡೋಕೆ ಸಖತ್ ಆಗಿದೆ ಅಪ್ಲಿಕೇಶನ್ ಮಿಸ್ ಮಾಡ್ಕೊಳಕ್ಬೇಡಿ ಅರ್ನಿಂಗ್ಸ್ ಮಾಡೋಕ್ಕೆ ಮಾತ್ರ ಏಳ್ ಮಾಡಿಸಿದ ಅಪ್ಲಿಕೇಶನ್ಗೆ ಸತ್ತಾಗಿದೆ ಅಂತ ಇವಾಗ ಟ್ರೆಂಡಿಂಗ್ ಅಲ್ಲಿರುವ ಅಪ್ಲಿಕೇಶನ್ ಇದಾಗಿರುತ್ತೆ ಈ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ಫುಲ್ ಎಂಟ್ ತನಕ ವಿಡಿಯೋ ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಅರ್ನಿಂಗ್ಸ್ ನ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡ್ಕೊಂಡು ನಾನು ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಯಾಕಂತಂದ್ರೆ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಪೇಮೆಂಟ್ ಪ್ರೂಫ್ ಸಹಿತ ಆಗ್ತಾ ಇರ್ತೀನಿ ಅಲ್ಲಿ ಕೂಡ ಜಾಯ್ನ್ ಆಗಿ

ಇಲ್ಲಿ ನೋಡ್ಕೋಬಹುದು ಇಲ್ಲಿ ಟ್ರಾನ್ಸ್ಲೇಷನ್ ಮೇಲೆ ಕ್ಲಿಕ್ ನೋಡ್ಕೊತೇನೆ ಕೆಳಗಡೆ ಹಂಗೆ ಸ್ಕ್ರಾಲ್ ಮಾಡ್ಕೊಂತ ಬಂದ್ರೆ ಇಲ್ಲಿ ನೋಡಬಹುದು ಡ್ರಾ ಅಂತ ಆಗಿದೆ ನೋಡಬಹುದು ಇಲ್ಲಿ ಡ್ರಾ ಆಗಿದೆ ಎರಡ್ನೂರ ಎಂಬತ್ತು ರೂಪಾಯಿ ಪೇಮೆಂಟ್ ಕೊಟ್ಟಿದೆ ಗೈಸ್ ಮುನ್ನೂರು ರೂಪಾಯಿ ಇಟ್ಟಿದೆ ಎರಡು ನೂರ ಎಂಬತ್ತು ರೂಪಾಯಿ ಓಕೆ ನೋಡ್ಕೋಬಹುದು ಗೈಸ್ ಎರ ಎಂಬತ್ತು ರೂಪಾಯಿ ಪೇಮೆಂಟ್ ಕೂಡ ಆಗಿದೆ ಅಂತ ಹೇಳಬಹುದು ನಿಮಗೆ ಇಲ್ಲಿ ವಿತ್ಡ್ರಾ ಆಪ್ಷನ್ ಅಲ್ಲಿ ಈ ತರ ಬರಬೇಕು ಆಪ್ಷನ್ ಅಪ್ಪ ಅಂತಂದ್ರೆ ಇಲ್ಲಿ ನೋಡ್ಕಬಹುದು ಮಿನಿಮಮ್ ವಿತ್ಡ್ರಾ ಬಂದ್ಬಿಟ್ಟು ಎರಡನೂರು ರೂಪಾಯಿದೆ ಎರಡನೂರು ರೂಪಾಯಿ ಇದೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಬಂದು ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ ಇಳ್ಕೊಬೋದು ನಾನು ಆಲ್ರೆಡಿ ಪ್ಯಾನ್ ಕಾರ್ಡ್ ಡಿಟೇಲ್ಸ್ನ ಕೊಟ್ಟಿದ್ದೀನಿ ಮತ್ತು ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೂಡ ಕೊಡಬೇಕಾಗುತ್ತೆ ಕೊಟ್ಟಾದ ತಕ್ಷಣ ನಿಮಗೆ ಇಲ್ಲಿ ಈ ಥರ ನಾವಾಗ ತೋರಿಸ್ತೀನಿ ವಿಧಾರ ಆಪ್ಷನ್ ಆ ಥರ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ ಓಕೆನಾ ಇವಾಗ ನಾವು ಏನು ಮಾಡಬೇಕಪ್ಪ ನಮಗೆ ಇಲ್ಲಿ ಫ್ರೀಯಾಗಿ ನೂರು ರೂಪಾಯಿ ಕೊಡ್ತಾರೆ ಆ ನೂರು ರೂಪಾಯಿಂದ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಟ್ರೇಡ್ ಮಾಡಬೇಕಾಗುತ್ತೆ ಓಕೆನಾ ಅದಕ್ಕೂ ಮುಂಚೆ ನಾನು ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ರೆಫರ್ ಪ್ರೋಗ್ರಾಮ್ ನಿಮಗೆ ತೋರಿಸ್ತೀನಿ ನೋಡ್ಕೊಬೋದು ರೆಫರಲ್ ಪ್ರೋಗ್ರಾಮ್ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಕೊಬೋದು ಫೈವ್ ರುಪೀಸ್ ನಿಮಗೆ ರೆಫರಲ್ ಅಮೌಂಟ್ ಸಿಗುತ್ತೆ ಗೈಸ್ ಓಕೆನಾ ಫೈವ್ ರುಪೀಸ್ ಸಿಗುತ್ತೆ ನಿಮಗೆ ರೆಫರಲ್ ಅಮೌಂಟು ಓಕೆ ಫೈವ್ ರುಪೀಸ್ ನಿಮಗೆ ರೆಫರಲ್ ಅಮೌಂಟ್ ಕೂಡ ಸಿಗುತ್ತೆ ನೋಡ್ಕೋಬೇಕು ಬೇಕಾಸ್ ನೀವು ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಿ ಸಾಕು ಅವರು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಿದ್ರೆ ಮೈ ಬ್ಯಾಲೆನ್ಸಿಗೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೋಬೋದು ಐವತ್ತೈದು ರೂಪಾಯಿ ಇಲ್ಲಿ ನನಗೆ ಇದೇ ಗಾಯ್ಸ್ ಓಕೆನಾ ಇವಾಗ ಈ ಅಪ್ಲಿಕೇಶನಲ್ಲಿ ಇವಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತ ಅಂದರೆ ಯಾವ ಥರ ಇಲ್ಲಿ ಟ್ರೇಡ್ ಮಾಡೋದು ಅಂತ ಇವಾಗ ಕ್ಲಿಯರಾಗಿ ಹೇಳ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಓಕೆನಾ ಇವಾಗ ಕ್ಲಿಯರಾಗಿ ಹೇಳ್ತೀನಿ ಟ್ರೇಡ್ ಮಾಡೋದಂತ ಅಪ್ಲಿಕೇಶನಲ್ಲಿ ಪೇಮೆಂಟ್ ಬಗ್ಗೆ ಏನಾದರೂ ಟೆನ್ಷನ್ ಇಲ್ಲ ಪೇಮೆಂಟ್ ಮಾತ್ರ ಪಕ್ಕ ಕೊಡುತ್ತೆ ನಾಲ್ಕು ಆಗ್ಬೋದು ಐದು ತಾಸು ಆಗ್ಬೋದು ಪೇಮೆಂಟ್ ಮಾತ್ರ ಪಕ್ಕ ಸಿಗುತ್ತೆ ಆಗ ಅದರಲ್ಲಿ ಏನು ಮೋಸನೇ ಇಲ್ಲ ಯಾಕಂದರೆ ನನಗೆ ಪೇಮೆಂಟ್ ಸಿಕ್ಕಿದ್ರೆ ನಾನು ನಿಮಗೆ ಲೈವಲ್ಲೇ ತೋರಿಸಿದ್ದೀನಿ ಓಕೆನಾ ಲೈವಲ್ಲಿ ಇವಾಗ ಪೇಮೆಂಟ್ ಕೂಡ ತೋರಿಸಿದೀನಿ ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ ಜಸ್ಟು ಮತ್ತು ನಾನು ಸ್ಕ್ರೀನಲ್ಲಿ ಇನ್ನು ಎಂಟು ಸ್ಕ್ರೀನಲ್ಲಿ ಒಂದು ವಿಡಿಯೋ ಆಗ್ತೀನಿ ಗ್ಯಾಸ್ ಆ ವಿಡಿಯೋ ಒಮ್ಮೆ ಚೆಕ್ಔಟ್ ಮಾಡಿ ಯಾಕಂತಂದರೆ ಆ ವೀಡಿಯೋದಲ್ಲಿ ನಾನು ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ಅಂತಂದರೆ ಮೊಬೈಲ್ ನಂಬರು ಇಮೇಲು ಯಾವ ಥರ ಹಿಂಗೆ ಕೊಟ್ಟು ಕ್ರಿಯೇಟ್ ಮಾಡ್ಬೇಕಂತ ಅದರಲ್ಲಿ ಹೇಳಿದ್ದೀನಿ ಆ ವೀಡಿಯೋನ ಚೆಕೌಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಕೊಟ್ಟಿರ್ತೀನಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಗ್ಯಾಸ್ ಓಕೆನಾ ಇವಾಗ ಇಲ್ಲಿ ನಾವು ಈ ಥರ ಓಪನ್ ಮಾಡಿದ ತಕ್ಷಣ ಮಾಡಿದ ತಕ್ಷಣ ಇಲ್ಲಿ ಎಸ್ ಬಿ ಐ ಇದೆ ಮತ್ತು ಇಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ಇದೆ ಮತ್ತು ಕೆಳಗಡೆ ಜೊಮ್ಯಾಟೊ ಅಂತ ಇದೆ ಮತ್ತು ಪೇ ಟಿ ಎಮ್ ಅಂತ ಇದೆ ಮತ್ತು ಕೆಳಗಡೆ ನೋಡ್ಕೊಬೋದು ಈ ಥರ ಎಲ್ಲ ಆಪ್ಷನ್ ಇದ್ದಾವೆ ನಾವು ಇಲ್ಲಿ ಪ್ರೆಡಿಕ್ಟ್ ಮಾಡಬೇಕಾಗುತ್ತೆ ಇವಕ್ಕೆಲ್ಲ ನಾನಿಲ್ಲಿ ಎಸ್ ಬಿ ಐ ಮತ್ತು ಐ ಸಿ ಸಿ ಐ ಬ್ಯಾಂಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ ಇವಾಗ ಇದರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೋಡ್ಕೊಬೋದು ಎಸ್ ಬಿ ಐ ಇದೆ ಐ ಸಿ ಐ ಸಿ ಐ ಐ ಬ್ಯಾಂಕು ಎಂಟುನೂರ ಇದೆ ಓಕೆನಾ ನಾವಿಲ್ಲಿ ಎದಕ್ಕಾದರೂ ನಾವು ಇಲ್ಲಿ ಪ್ರೆಡಕ್ಟ್ ಮಾಡ್ಬೋದು ನಿಮ್ಗೆ ಇಷ್ಟ ಬಂದಕ್ಕೆ ಪ್ರೊಡೆಕ್ಟ್ ಮಾಡಿ ಒನ್ ಡೇ ಇದೆ ಕೆಳಗಡೆ ಎಂಟ್ರಿ ಎಷ್ಟಿದೆ ಇಪ್ಪತ್ತೈದು ರೂಪಾಯಿ ಇದೆ ಓಕೆ ಇಲ್ಲಿ ಕೆಳಗಡೆ ಫ್ರೀ ಎಂಟ್ರಿ ಇದೆ ಈ ಫ್ರೀ ಎಂಟ್ರಿ ಕೂಡ ನೀವು ಜಾಯಿನ್ ಕೂಡ ಆಗ್ಬೋದು ಫ್ರೆಂಡ್ಸ್ ಓಕೆನಾ ನಾನಿಲ್ಲಿ ಹದಿನೈದು ಮಿನಿಟ್ಸ್ ಇದೆ ನನ್ನ ಫ್ರೀ ಎಂಟ್ರಿಗೆ ಇವಾಗ ಜಾಯಿನ್ ಆಗ್ತೀನಿ ಅದರ ಮೇಲೆ ಜಾಯ್ನ್ ಆಗಿ ನಾನು ನೋಡ್ಕೊ ನೋಡ್ಕೊಬೋದು ಇಲ್ಲಿ ಫ್ರೀ ಎಂಟ್ರಿ ಕೂಡ ಇದೆ ಓಕೆನಾ ನಾನು ಐ ಸಿ ಸಿ ಐ ಬ್ಯಾಂಕ್ ಮೇಲೆ ಜಸ್ಟ್ ಈ ಥರ ಕ್ಲಿಕ್ನ ಮಾಡ್ಕೋತೀನಿ ಕೆಳಗಡೆ ಈ ಥರ ಕ್ಲಿಕ್ ಮಾಡ್ಕೊಂಡು ಪ್ರೊಸಿಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಫ್ರೆಂಡ್ಸ್ ಪ್ರೊಸಿಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾರೆ ಈ ಥರ ಬರುತ್ತೆ ಇಲ್ಲಿ ಜಾಯಿನ್ ಕನೆಕ್ಟ್ ಅಂತ ಕೊಡ್ತೀನಿ ಫ್ರೆಂಡ್ಸ್ ಓಕೆ ಜಾಯಿನ್ ಕನೆಕ್ಟ್ ಅಂತ ಕೊಟ್ಟು ಇವಾಗ ನನಗೆ ಸೆಲೆಕ್ಟ್ ಆತನ ಹೇಳ್ಬೋದು ಗೈಸ್ ಓಕೆ ನೋಡ್ಕೋಬೋದು ಕೆಳಗಡೆ ಸೆಲೆಕ್ಟ್ ಕೂಡ ಆಗಿದೆ ಇಲ್ಲಿ ಯಾವುದು ಹೆಚ್ಚು ಬರುತ್ತೆ ಯಾವುದು ಎಷ್ಟು ಹೆಚ್ಚು ಓಡುತ್ತೆ ಅದರ ಮೇಲೆ ನಮಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ ಗೈಸ್ ವಿನ್ ಆಗುತ್ತೆ ನಾವು ನೀವು ನೋಡ್ಕೋಬೋದು ಕೆಳಗಡೆ ಅಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ ಆ ಟೈಮಿಂಗ್ಸ್ ಒಳಗೆ ನಮಗೆ ವಿನ್ ಆಗಿರುತ್ತೆ ವಿನ್ನಿಂಗ್ ಅಮೌಂಟ್ ಅಲ್ಲಿ ಬಂದಿರುತ್ತೆ ಗ್ಯಾಸ್ ನಾನು ನಿಮ್ಗೆ ಅವಾಗ ತೋರಿಸ್ನಲ್ಲ ವಿನ್ನಿಂಗ್ ಅಮೌಂಟ್ ಎಲ್ಲಿ ಬರುತ್ತೆ ಅಂತ ಮತ್ತೆ ನಿಮಗೆ ಮತ್ತೆ ಈ ಥರ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ತಕ್ಷಣ ಈ ಥರ ಬ್ಯಾಕ್ ಬನ್ನಿ ಗ್ಯಾಸ್ ನೆಟ್ವರ್ಕ್ ಸ್ವಲ್ಪ ಚೆನ್ನಾಗಿರಬೇಕಾಗುತ್ತೆ ಓಕೆ ಬ್ಯಾಕ್ ಬನ್ನಿ ಬ್ಯಾಕ್ ತಂದ ತಕ್ಷಣ ಮತ್ತೆ ಯು ಎಸ್ ಇದೆ ಮತ್ತೆ ಕ್ರಿಪ್ಟೋ ಇದೆ ಓಕೆನಾ ಯು ಎಸ್ ಇದೆ ಕ್ರಿಪ್ಟೋ ಇದೆ ಬಿಟ್ ಬಿಟ್ಕಾಯಿನ್ ಇದಾವೆ ನೋಡ್ಕೊಬೋದು ಇಲ್ಲಿ ಬಿಟ್ಕಾಯಿನ್ ಈ ಥರ ಇಲ್ಲ ಹಲವಾರು ಇದಾವೆ ಗ್ಯಾಸ್ ಓಕೆ ನಾವು ಕ್ರಿಪ್ಟೋ ಮೇಲೆ ಇವಾಗ ಕ್ಲಿಕ್ ಮಾಡೋದಾದ್ರೆ ಇವಾಗ ನೋಡ್ಕೊಬೋದು ಅಪ್ಕಮಿಂಗ್ ಅಂತ ಇದೆ ಓಕೆ ಇಲ್ಲಿ ನೋಡ್ಕೊಬೋದು ಅಪ್ಕಮಿಂಗ್ ಅಂತ ಇದೆ ನೋಡ್ಕೊಬೋದು ಗ್ಯಾಸ್ ಇಲ್ಲಿ ಬಿಟ್ಕಾಯಿನ್ ಇದೆ ಮತ್ತು ಇಲ್ಲಿ ನೋಡ್ಕೊಬೋದು ತುಂಬಾ ಓಡ್ತಿದೆ ಅಂತ ಹೇಳ್ಬೋದು ಗೈಸ್ ಈ ಕಡೆ ಬಿಟ್ ಬಿಟ್ಕಾಯಿನ್ ಎಷ್ಟು ಇದೆ ಅಂತ ನೋಡ್ಬೋದು ಗೈಸ್ ಇಲ್ಲಿ ಎಂಟ್ರಿ ಹದಿನೈದು ರೂಪಾಯಿ ಇದೆ ಓಕೆ ನಾನು ಇವಾಗ ಟ್ರೇಡ್ ಮಾಡ್ತೀನಿ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ ಇವಾಗ ಇದರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನಾನು ಇದರ ಮೇಲೆ ಕಾಯಿನ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಗೈಸ್ ಬಿಟ್ಕಾಯಿನ್ ಮೇಲೆ ಇವಾಗ ನಾನು ಹದಿನೈದು ರೂಪಾಯಿ ಕಟ್ತೀನಿ ಓಕೆನಾ ಕಾಯಿನ್ ಮೇಲೆ ಹದಿನೈದು ರೂಪಾಯಿ ನಾವು ಕಟ್ಟಿ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಫ್ರೆಂಡ್ಸ್ ಓಕೆ ನಾನು ಇಲ್ಲಿ ಜಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಓಕೆ ಜಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಂದು ನೋಡ್ಕೋಬೋದು ಫೋರ್ ಪ್ಲೇಯರ್ಸ್ ಮತ್ತು ತ್ರೀ ಪ್ಲೇಯರ್ಸ್ ಓಕೆನಾ ನೋಡ್ಕೋಬೋದು ಗೈಸ್ ಇಲ್ಲಿ ನಮಗೆ ಅರ್ನಿಂಗ್ಸ್ ಆಗುತ್ತೆ ಯಾವ ಟೈಮಲ್ಲಿ ಅಂತಂದರೆ ಇಲ್ಲಿ ಅವರು ಕೊಟ್ಟಿರ್ತಾರೆ ನೋಡ್ಕೋಬೋದು ಇನ್ನು ಟೂ ಮಿನಿಟ್ಸಲ್ಲಿ ನನಗೆ ಅರ್ನಿಂಗ್ಸ್ ಆಗುತ್ತೆ ಗೈಸ್ ಓಕೆ ನಾನು ಟೂ ಮಿನಿಟ್ಸಲ್ಲಿ ಅರ್ನಿಂಗ್ಸ್ ಆಗುತ್ತೆ ನಾನು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನನಗೆ ಇಲ್ಲಿ ವಿನ್ನಿಂಗ್ ಅಮೌಂಟಲ್ಲಿ ಬಂದು ತೋರಿಸುತ್ತೆ ಗೈಸ್ ಓಕೆನಾ ಇವಾಗ ಬ್ಯಾಕ್ ಬರ್ತೀನಿ ಬ್ಯಾಗ್ ಬಂದು ಮತ್ತೆ ಇಲ್ಲಿ ನೋಡ್ಕೋಬೋದು ಕೆಳಗಡೆ ಮತ್ತೆ ಇನ್ನೂ ಹಲವಾರು ಹಲವಾರು ಇದಾವೆ ಗೈಸ್ ನಾನಿಲ್ಲಿ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಕೋಬೋದು ಇಲ್ಲಿ ಬಿಟ್ಕಾಯಿನ್ ಅಂತ ಇದೆ ಬಿಟ್ಕಾಯಿನ್ಗೆ ಜಾಸ್ತಿ ಓಡ್ತಾ ಇದೆ ಅಲ್ವಾ ನಾ ಈ ಕಡೆಗೆ ನೋಡ್ಕೋಬೋದು ಈ ಕಡೆ ನಮಗೆ ಒಂದು ಸಾವಿರದ ನಾನ್ನೂರು ಹದಿನಾರು ಓಡ್ತಾಯಿದೆ ಅಲ್ ಅಲ್ವಾ ಓಕೆ ನಿಮಗೆ ಯಾವ್ದು ಅಂತ ನೀವು ಚೂಸ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಬಹು ನೀವು ಚೂಸ್ ಮಾಡ್ಕೊಳ್ಳಿ ನನಗೆ ಇಷ್ಟ ಬಂದರೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಕೆಳಗಡೆ ಬಂದು ಇಪ್ಪತ್ತೈದು ರೂಪಾಯಿ ಫ್ರೀ ಎಂಟ್ರಿ ಇದೆ ಅದನ್ನ ಮಾತ್ರ ಮಿಸ್ ಮಾಡ್ಕೊಳ್ಕೊಬಿ ಫ್ರೀ ಎಂಟ್ರಿ ಕೂಡ ಜಾಯ್ನ್ ಆಗಿ ನೋಡ್ಕೋಬೋದು ನಾನು ಇಲ್ಲಿ ಹತ್ತೊಂಬತ್ತು ಸಾವಿರದ ಹದಿಮೂರಕ್ಕೆ ಜಾಯ್ನ್ ಆಗಲ್ಲ ಒಂದು ಸಾವಿರದ ನಾನ್ನೂರು ಹದಿನಾರು ಇದ್ದರೆ ಅದ್ರ ಜಾಯ್ನ್ ಆಗಿದೆ ನೋಡ್ಕೊಬೋದು ಸೈಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೈಡ್ ಮೇಲೆ ಕ್ಲಿಕ್ ಇಲ್ಲ ನಾನು ಜಾಯಿನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊತ ನೋಡ್ಕೋದು ಜಾಯಿನ್ ಕೂಡ ಇದೆ ಅಂತ ಹೇಳ್ಬೋದು ನೋಡ್ಕೋಬೋದು ಗಸ್ ಇಲ್ಲಿ ಈ ಕಡೆ ಎಷ್ಟಿದೆ ಇಲ್ಲಿ ಏಳ್ನೂರ ಮೂವತ್ತ್ನಾಲ್ ಪ್ಲೇಯರ್ಸ್ ಇದಾರೆ ನೋಡ್ಕೊಬೋದು ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಕೂಡ ಇದೆ ಎರಡು ರೂಪಾಯಿ ಅರ್ನಿಂಗ್ಸ್ ಕೂಡ ಆಗಿದೆ ಈ ಕಡೆ ಓಕೆ ಇವಾಗ ನಾನು ಬ್ಯಾಗ್ ಬರ್ತೀನಿ ಆ ಟೈಮಿಂಗ್ಸ್ ಒಳಗೆ ನಮಗೆ ಇಲ್ಲಿ ವಿನ್ನಿಂಗ್ ಅಮೌಂಟಲ್ಲಿ ಅಮೌಂಟ್ ಬಂದು ಸೇರುತ್ತೆ ಎಲ್ಲಿ ಅಂತ ಆಯಿತು ನೋಡಿ ಗೈಸ್ ಈ ಥರ ನೀವು ಯಾವ ಥರ ಮಾಡೋದು ಅಂತ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೊತೀನಿ ಮತ್ತು ಇದರಲ್ಲಿ ಲೈವ್ ಕೂಡ ಇದೆ ಗೈಸ್ ಓಕೆನಾ ಲೈವ್ ಆಗಿ ನಾವು ಪ್ರೆಡಿಕ್ಟ್ ಕೂಡ ಮಾಡ್ಕೋಬೋದು ಕ್ರಿಪ್ಟೋ ಓಕೆ ಗೈಸ್ ಇಲ್ಲಿ ನೀವು ಇಲ್ಲಿ ಹಲವಾರು ಇದಾವೆ ಮತ್ತೆ ನಾನು ಇಲ್ಲಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಐವತ್ತು ರೂಪಾಯಿ ಇದೆ ಮತ್ತೆ ಇಲ್ಲಿ ಫ್ರೀ ಇದೆ ಇಲ್ಲಿ ಹತ್ತು ರೂಪಾಯಿ ಇದೆ ಆತ್ ರೂಪಾಯಿ ಮೇಲೆ ಕ್ಲಿಕ್ ನ ಮಾಡ್ಕೊಂತ ನೋಡ್ಕೊಬೋದು ಗಾಯಿಸೋವಾಗ ಹತ್ತು ರೂಪಾಯಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಸೆಂಟರ್ ಇದೆ ಅಲ್ಲ ಇಲ್ಲಿ ಟೂ ಪ್ಲೇಯರ್ಸ್ ಅದು ಅದು ಅಲ್ಲಿಗೆ ಸೆಲೆಕ್ಟ್ ಆಗಿರುತ್ತೆ ನಾವು ಇಲ್ಲೇ ಮಾಡಬೇಕು ಕೆಳಗಡೆ ಪ್ರೊಸೀಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ನ ಗೈಸ್ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ ತಕ್ಷಣ ಹತ್ತು ರೂಪಾಯಿ ನಮಗೆ ಕಟ್ ಆಗುತ್ತೆ ಜಾಯಿನ್ ಕೂಡ ಅದೆ ಅಂತಲೇ ಹೇಳ್ಬೋದು ಇವಾಗ ಇವಾಗ ನಾನು ಇವಾಗ ಜಾಯಿನ್ ಕೂಡ ಆದೇ ಓಕೆನಾ ಇವಾಗ ಜಾಯಿನ್ ಕೂಡ ಆದರೆ ಎಷ್ಟು ಇನ್ನೂ ಐದು ಮಿನಿಟ್ಸಲ್ಲಿ ನನಗೆ ಗೊತ್ತಾಗುತ್ತೆ ರಿಸಲ್ಟ್ ಗೈಸ್ ಓಕೆನಾ ನನಗೆ ರಿಸಲ್ಟ್ ಐದು ನಿಮಿಷದಲ್ಲಿ ಗೊತ್ತಾಗುತ್ತೆ ಓಕೆ ನಾನು ಇವಾಗ ಮತ್ತೆ ಬ್ಯಾಕ್ ಬರ್ತೀನಿ ನಾನು ಫಸ್ಟ್ ಟೈಮ್ ಇದನ್ನ ಯೂಸ್ ಮಾಡುವಾಗ ಏನೋ ಅಂತ ಗೈಸ್ ನಾನು ಅನ್ಕೊಂಡು ಸುಮ್ಮನೆ ಪ್ರಡಿಕ್ಟ್ ಮಾಡಿಟ್ಟೆ ಮರುದಿನ ಗೈಸ್ ನನಗೆ ಮರುದಿನ ಶಾಕ್ ಅದು ಯಾಕಂತಂದರೆ ವಿನ್ನಿಂಗ್ ಅಮೌಂಟಲ್ಲಿ ನನಗೆ ಅಮೌಂಟ್ ಬಂದು ಆ್ಯಡ್ ಆಗಿತ್ತು ಗೈಸ್ ವಿನ್ನಿಂಗ್ ಅಮೌಂಟಲ್ಲಿ ನಂಗೆ ಬಂದು ಅಮೌಂಟ್ ಬಂದು ಆ್ಯಡ್ ಆಗಿತ್ತು ಎಲ್ಲಿ ಅಂತ ಹೇಳ್ತೀನಿ ನೋಡಿ ಗೈಸ್ ವಿನ್ನಿಂಗ್ ಅಮೌಂಟಲ್ಲಿ ನಾನು ಹಂಗಾಗಿ ಮತ್ತೆ ಪ್ರಡಿಕ್ಟ್ ಹೋದೆ ಮೂವತ್ತು ರೂಪಾಯಿ ಹೋದಿದೆ ಇನ್ನು ಮೈ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಓಕೆನಾ ಇಲ್ಲಿ ನನಗೆ ಅಮೌಂಟ್ ಜಾಸ್ತಿ ತೋರಿಸ್ತು ಫ್ರೆಂಡ್ಸ್ ಓಕೆನಾ ಮರುದಿನ ನನಗೆ ಜಾಸ್ತಿ ತೋರಿಸುವ ವಿನ್ನಿಂಗ್ ಆಗಿದೆ ವಿನ್ ಆಗಿದೆ ಅಪ್ಲಿಕೇಶನ್ ರನ್ ಆಗ್ತದೆ ವಿನ್ ಆಗಿದೆ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಆಗುತ್ತೆ ಟ್ರೇಡ್ ಮಾಡ್ಬೋದು ಅಂತ ಅಂದ್ಕೊಂಡು ಮತ್ತೆ ಥರ ಮಾಡಿದೆ ವಿನ್ನಿಂಗ್ ಅಮೌಂಟಲ್ಲಿ ನನಗೆ ಅಮೌಂಟ್ ಕೂಡ ತೋರಿಸ್ತು ಫ್ರೆಂಡ್ಸ್ ಓಕೆನಾ ವಿನ್ನಿಂಗ್ ಅಮೌಂಟಲ್ಲಿ ಅಮೌಂಟ್ ಕೂಡ ತೋರಿಸ್ತು ಅಮೌಂಟ್ ತೋರಿಸ್ತು ಓಕೆ ಅಂತ ಅಂದರೆ ಪೇಮೆಂಟ್ ಕೂಡ ಇಟ್ಟೆಗೈಸ್ ಓಕೆನಾ ಎಲ್ಲ ಕೊಟ್ಬಿಟ್ಟು ಇನ್ನೂರು ರೂಪಾಯಿ ಪೇಮೆಂಟ್ ಇತ್ತು ಮಿನಿಮಮ್ ಇನ್ನೂರು ರೂಪಾಯಿ ಪೇಮೆಂಟ್ ಇಟ್ಟೆ ಇವತ್ತು ಬೆಳಗ್ಗೆ ಇಟ್ಟಿದ್ದೀನಿ ಮತ್ತು ಪೇಮೆಂಟ್ ಕೂಡ ಆಯಿತು ಅಂತಲೇ ಹೇಳ್ಬೋದು ಗಸ್ ಪೇಮೆಂಟು ಕೂಡ ಒಂದು ನಾಲ್ಕು ತಾಸಲ್ಲೇನೋ ಪೇಮೆಂಟ್ ಕೂಡ ಕೊಡ್ತು ಮತ್ತು ಇವಾಗ ಟ್ರೇಡ್ ಮಾಡಿದ್ದೀನಿ ನೋಡೋಣ ಮತ್ತು ಇನ್ನೊಂದು ಸಾಯಂಕಾಲ ಏನು ಅಂದರೆ ನೈಟ್ ನೋಡ್ತೀನಿ ಗಸ್ ನೈಟ್ ಎಷ್ಟು ಅರ್ನಿಂಗ್ಸ್ ಆಗಿರುತ್ತೆ ನೋಡ್ತೀನಿ ಓಕೆ ನೀವು ಕೂಡ ಈ ಒಂದು ವೀಡಿಯೋನ ಮಿಸ್ ಮಾಡ್ಕೊಳ್ಕೊಬೇಡಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅರ್ನಿಂಗ್ಸ್ ಮಾಡೋಕ್ಕೆ ಬೆಸ್ಟ್ ಅಪ್ಲಿಕೇಶನ್ ಇದು ಈ ಅಪ್ಲಿಕೇಶನ್ ಮಿಸ್ ಮಾಡ್ಕೊಳಕ್ಕೆಬೇಡಿ ಗಸ್ ಯಾವುದೇ ಕಾರಣಕ್ಕೂ ಡಿಪಾಸಿಟ್ ಮಾಡೋಕೋಬೇಡಿ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಡಿಪಾಸಿಟ್ ಮಾಡೋಕೆ ಹೋಗಬೇಡಿ